ಮೈಸೂರು ಧರ್ಮಕ್ಷೇತ್ರ ಮರೆಯದ ಮರೆಯಾದ ಮಾಣಿಕ್ಯ ಎಂಬ ಶೀರ್ಷಿಕೆಯಲ್ಲಿ ಮೈಸೂರು ಧರ್ಮ ಪ್ರಚಾರ ಧರ್ಮಕ್ಷೇತ್ರದಲ್ಲಿ ಅಂದರೆ ಕಥೋಲಿಕ್ ಮಿಷನ್ ಡಯಾಸಿಸ್ ಎನ್ನುವ ಧರ್ಮಕ್ಷೇತ್ರದಲ್ಲಿ ಮಾನವ ಧರ್ಮವನ್ನು ಎತ್ತಿ ಹಿಡಿಯಲು ಶಿಕ್ಷಣ ಆರೋಗ್ಯ ಸಮಾಜ ಸೇವೆ ಮತ್ತು ಆಳವಾದ ಧಾರ್ಮಿಕತೆಯು ಸಾಮಾನ್ಯ ಜನರೊಂದಿಗೆ ಎಷ್ಟು ವಿಶ್ವಾಸದ ಹೆಜ್ಜೆ ಇಡುತ್ತಿತ್ತು ಎನ್ನುವುದನ್ನು ಹಿರಿಯ ಗುರುಗಳು ಹಾಗೂ ಹಿರಿಯ ಜನರು ಹಳ್ಳಿಯ ಜನರ ನುಡಿಗಳನ್ನು ಆಲಿಸಿ ನಿಮ್ಮ ಮುಂದಿಡುತ್ತಿದ್ದೇನೆ. ಇಲ್ಲಿ ಬರುವ ಬಿಷಪ್ ಮತ್ತಿಯಾಸ್ ಫರ್ನಾಂಡಿಸ್ ಇರಬಹುದು, ಬಿಷಪ್ ಜೋಸೆಫ್ ರಾಯ್ ಇರಬಹುದು, ಬಿಷಪ್ ಮಿಕಾಯಲಪ್ಪ ಇರಬಹುದು, ಅಥವಾ ಅತಿ ವಂದನೀಯ ಗುರುಗಳಾದಂತಹ ಜೋಸೆಫ್ ತೆಲ್ಲಿ, ಜೆ ಎಂ ಡಿಸೋಜಾ, ಜೇಮ್ಸ್ ರಾವ್, ಜೆ ಪಿ ದಾಪಿ ಸಿಕ್ವೈರಾ, ಐ ಎಚ್ ಲೋಬೋ, ಫಾದರ್ ಎಫ್ ಮೈಕಲ್, ಜೇಕಬ್ ತಡಿಕಲ್, ಗ್ರೆಗರಿ ಮಥಾಯಿ, ಫೆಲಿಕ್ಸ್ ತೌರೋ, ವಲೇರಿಯನ್ ಡಿಸೋಜಾ, ಫ್ರಾಂಕ್ ಡಿಸೋಜಾ, ಥಾಮಸ್ ವಾಳಪಳ್ಳಿ ಪ್ರಾಂಶುಪಾಲರು, ಥಾಮಸ್ ಎಲ್ನಿಕಾಟ್, ಪ್ಯಾಟ್ರಿಕ್ ಸಲ್ಡಾನ, ವಿ ಸಿ ಜಾನ್, ಡೇವಿಡ್ ದುರೈ, ಫ್ಲೂರಿ ಎಮ್ ಇ ಪಿ, ಪೋಡಿಯು ಗಾಡೆಸ್ಟ್ ಎಮ್ ಇ ಪಿ, ಲೂಪುಸ್, ಜಕ್ಕಿ, ಪೆನ್ವೆನ್, ಡೆನ್ನಿಸ್ ನೊರೋನಾ, ಎನ್ ಎಸ್ ಮರಿ ಜೋಸೆಫ್, ಮೈಕಲ್ ಗೊನ್ಸಾಲ್ವಿಸ್, ಜೋಸೆಫ್ ಸಲ್ಡಾನಾ, ಆಲ್ಬರ್ಟ್ ಗೊನ್ಸಾಲ್ವಿಸ್, ಜೋಸೆಫ್ ಡಿಸೋಜಾ, ಜೆ ಬಿ ಝೇವಿಯರ್, ಜೋಸೆಫ್ ಡಿಮೆಲ್ಲೋ, ರಫೈಲ್ ಕೊಲಾಸೋ, ಜಾನ್ ಮಾಂತಡಮ್, ಮತ್ತು ಇಂದಿಗೂ ಇತಿಹಾಸ ನೆನಪಿಸುವಂತಹ ಫಾದರ್ ಜಾನ್ ಟೆಕ್ಸೆರಾ, ಬದುಕಿರುವಂತಹ ಫಾದರ್ ಲೂಯಿಸ್ ನೊರೋನಾ, ಎಲೋಶಿಯಸ್ ಮಿನೇಜಸ್, ವಿನ್ಸೆಂಟ್ ಫರ್ನಾಂಡಿಸ್, ಡೆನಿಸ್ ಡಿಸೋಜಾ, ಹೀಗೆ ಹಲವರ ಶ್ರಮ ಮತ್ತು ಕೊಡುಗೆಗಳನ್ನಷ್ಟೇ ಜನರ ಮುಂದೆ ನೆನಪುಗಳ ಭಂಡಾರದಿಂದ ಹೊರತರುತ್ತಿದ್ದೇನೆ. ಯಾವುದೇ ಮಾಹಿತಿಗಳು ನಿಮ್ಮಲ್ಲಿದ್ದರೆ ನೀಡಿ ಸಹಕರಿಸಿ, ಅಥವಾ ಯಾವುದೇ ಪಾರದರ್ಶಕತೆಯ ಕೊರತೆ ಇದ್ದಲ್ಲಿ ತಿಳಿಸಲು ಮನವಿ ಮಾಡುತ್ತಾ, ಮೊದಲನೇ ವ್ಯಕ್ತಿ ದಿವಂಗತ ಪರಮ ಪೂಜ್ಯ ಮಥಾಯಸ್ ಫರ್ನಾಂಡಿಸ್ ರವರಿಂದ ಮೈಸೂರು ಮಿಷನ್ಸ್ ಮುನ್ನಡೆದ ವಿಷಯವನ್ನು ಪ್ರಸ್ತಾಪಿಸುತ್ತಿದ್ದೇನೆ. ಧರ್ಮಾಧ್ಯಕ್ಷರಾಗುವ ಮೊದಲು ಫಾದರ್ ಮಥಾಯಸ್ ಫರ್ನಾಂಡಿಸ್ ರವರು ಗೋವಾದಲ್ಲಿ ಬೆಳೆದವರಾದರೂ ತಮ್ಮ ಧಾರ್ಮಿಕ ಸೇವೆಗೆ ಆರಿಸಿಕೊಂಡಿದ್ದು ಮೈಸೂರು ಮಿಷನ್ಸ್. ಯಾಜಕರಾಗಿ ಅವರು ಮೈಸೂರಿನ ಮೊದಲ ಧರ್ಮಾಧ್ಯಕ್ಷ ರೆನೆಫ್ಯೂಗ ಎಂಬ ಧರ್ಮಾಧ್ಯಕ್ಷರ ಅಪ್ಪಣೆಯ ಸ್ವೀಕಾರ ಪಡೆದು ಮೈಸೂರಿಗೆ ಬಂದ ಯುವ ಗುರು ಮಥಾಯಸ್ ಫರ್ನಾಂಡಿಸ್ ಧರ್ಮ ಪ್ರಚಾರದ ಸಿಡಿಗುಂಡಾಗಿದ್ದರು. ಬಡ ಜನರ ಮೇಲಿದ್ದ ಅವರ ಕಾಳಜಿ, ಪ್ರೀತಿ, ಒಡನಾಟವನ್ನು ಇಂದಿಗೂ ಜನರು ಮೆಲುಕು ಹಾಕುವುದನ್ನು ನೋಡಿದರೆ ಮಥಾಯಸ್ ಫರ್ನಾಂಡಿಸ್ ರವರ ಸರಳ ಬದುಕು, ಅಪ್ಯಾಯ ಒಡನಾಟಗಳು ಜನಮನ್ನಣೆಯನ್ನು ಪಡೆದಿದ್ದವು ಎನ್ನಬಹುದು. ಹುಟ್ಟಿದ್ದು 1917 ನವೆಂಬರ್ 4 ಗೋವಾದಲ್ಲಿ. 1944 ಅಕ್ಟೋಬರ್ 26 ಯಾಜಕ ದೀಕ್ಷೆಯನ್ನು ಪಡೆದಾಗ ಮೈಸೂರು ಕ್ಯಾಥೋಲಿಕ್ ಮಿಷನ್ಸ್ ಇಲ್ಲಿ ನಾನು ಸೇವೆ ಮಾಡಬೇಕು ಎಂದು ಅವರು ಕನಸನ್ನು ಕಂಡಿದ್ದರು. ಬಿಷಪರ ಆಜ್ಞೆಯ ಪ್ರಕಾರ ಹಾಸನದ ಶೆಟ್ಟಿಹಳ್ಳಿ, ನಂತರ ನಾಗವಳ್ಳಿ, ಮೈಸೂರು ದಕ್ಷಿಣ, ಕೊನೆಗೆ ಮೈಸೂರಿನ ಫಿಲೋಮ ಪ್ರಧಾನಾಲಯದಲ್ಲೂ ಕೂಡ ತಮ್ಮ ಸೇವೆಯನ್ನು ಯಾಜಕರಾಗಿ ಬಹಳ ಸೇವೆಯನ್ನು ಅರ್ಪಿಸಿದರು. ಧರ್ಮ ಪ್ರಚಾರವೇ ಬೇರೆ, ಪ್ರಚಾರವೇ ಬೇರೆ. ಧರ್ಮ ಪ್ರಚಾರವಿಲ್ಲದೆ ಧರ್ಮವಿಲ್ಲ. ಬೈಸಿಕಲನ್ನು ತುಳಿಯುತ್ತಾ ನಾಗವಳ್ಳಿಯಿಂದ ಹಂಡರಕಳ್ಳಿಗೆ ಬಂದು ಯಜಮಾನರುಗಳನ್ನು ಪ್ರೀತಿಯಿಂದ ಮಾತನಾಡಿಸಿ ದೇವಾಲಯದ ಸುರಕ್ಷತೆ, ಜನಪರ ಕಾಳಜಿ, ಅನಂತರ ಬೈಸಿಕಲಿನಲ್ಲೇ ಗುಂಡ್ಲುಪೇಟೆಗೆ ಪಯಣ, ಹೀಗೆ ಹಳ್ಳಿಯ ಸರ್ವ ಧರ್ಮಗಳ ಜನರನ್ನು ಗೌರವಿಸುತ್ತಾ ಕ್ರೈಸ್ತ ಜನರ ಕಷ್ಟ ಬವಣೆಗಳಿಗೆ ಸ್ಪಂದಿಸುತ್ತಿದ್ದ ಯಾಜಕ ಮಥಾಯಸ್ ಫರ್ನಾಂಡಿಸ್. 1963 ನವೆಂಬರ್ 16 ಮೈಸೂರಿನ ಧರ್ಮಾಧ್ಯಕ್ಷರು ಹಾಗೂ ಪ್ರಥಮ ಸ್ಥಳೀಯ ಬಿಷಪರು ಅಥವಾ ಧರ್ಮಾಧ್ಯಕ್ಷರು ಎಂದು ಎಂಬ ಕೀರ್ತಿಗೆ ಅವರು ಪಾತ್ರರಾಗ್ತಾರೆ. ಯಾಜಕ ಜೀವನದ ಅರ್ಥವನ್ನು ಹಳ್ಳಿ ಜನ ಮನದಲ್ಲಿ, ಪ್ರತಿ ಕುಟುಂಬದ ಪ್ರತಿ ಸದಸ್ಯನ ಹೃದಯ ಮಿಡಿತವನ್ನು ಅರಿತ ಧರ್ಮಾಧ್ಯಕ್ಷ ಮಥಾಯಸ್ ಫರ್ನಾಂಡಿಸ್ ರವರಿಗೆ ಇಡೀ ಧರ್ಮಕ್ಷೇತ್ರದ ಎಲ್ಲ ವರ್ಗದ ಜನರ ಏಳಿಗೆ ಮೊದಲ ಆದ್ಯತೆಯಾಗಿತ್ತು. ಆದ್ದರಿಂದಲೇ ಶಿಕ್ಷಣ ಸಂಸ್ಥೆಗಳ ಪ್ರಾರಂಭವನ್ನು ಅವರು ಮಾಡ್ತಾರೆ. ಮಥಾಯಸರ ಶಾಲೆ, ಸಂತ ಜೋಸೆಫರ ಶಾಲೆ, ಜಯಲಕ್ಷ್ಮೀಪುರಂ ಕ್ರಿಸ್ತರಾಜ ಶಾಲೆ, ಹನೂರು ಮಂಡ್ಯದ ಶಾಲೆ, ಸೋಮವಾರಪೇಟೆ ಶಾಲೆ, ಹೀಗೆ 10 ಹಲವು ಶಾಲೆಗಳನ್ನು ಪ್ರಾರಂಭಿಸುತ್ತಾ ಸಾಮಾಜಿಕ ಶೋಷಣೆಯಿಂದ ಜನರನ್ನು ಬಿಡುಗಡೆಗೊಳಿಸಲು
ಶಿಕ್ಷಣ ಮಾತ್ರವಲ್ಲ ಓಡಿಪಿ ಎನ್ನುವ ಸಂಸ್ಥೆಯ ಮುಖಾಂತರ ಬಡಜನರ ಏಳಿಗೆಗಾಗಿ ಸಾಮಾಜಿಕ ಕೇಂದ್ರವನ್ನು ಸ್ಥಾಪಿಸುತ್ತಾರೆ. ಕನ್ಯಾ ಸ್ತ್ರೀಯರನ್ನು ಧರ್ಮಕ್ಷೇತ್ರದ ಹಳ್ಳಿ ಹಳ್ಳಿಗೂ ಬೇಡಿಕೆ ಇರುವ ಸ್ಥಳಗಳಿಗೂ ಕಳುಹಿಸಿ ವಿಶ್ವಾಸ ಬೆಳೆಸುವ ಹಾಗೂ ಸಾಮಾಜಿಕ ಯೋಜನೆಗಳನ್ನು ರೂಪಿಸುತ್ತಾರೆ. ಯಾಜಕರಾಗಲಿ ದೈವ ಪ್ರಜೆಯಾಗಲಿ ತಪ್ಪು ಮಾಡಿದಾಗ ಆ ಕ್ಷಣದಲ್ಲಿ ಗುಡುಗಿದರೂ ಮತ್ತೆ ಮೃದು ಮನಸ್ಸಿನಿಂದ ತಂಪಾದ ನುಡಿಗಳ ಪ್ರೋತ್ಸಾಹವನ್ನೀಯುತ್ತ ಪಾಪಿ ಸಂತನಾಗಲು ಪ್ರೇರೇಪಣೆ ಬಿಷಪ್ ಮತಯಾಸ್ ಫರ್ನಾಂಡಿಸ್ ರವರಾಗಿರುತ್ತಿದ್ದರು. ಮೈಸೂರಿಗೆ ರಜೆಗೆಂದು ಬಂದು ಅವರನ್ನು ಭೇಟಿಯಾಗದಿದ್ದಲ್ಲಿ ಮತ್ತೆ ಭೇಟಿಯಾಗುವ ಸಂದರ್ಭ ಬಂದಾಗ ಮೈಸೂರಿಗೆ ಬಂದು ನನ್ನನ್ನೇಕೆ ಭೇಟಿಯಾಗಲಿಲ್ಲ, ಸದಾ ಸಂಪರ್ಕವಿರೋ ಬಯಸಿದ ಜೀವ ಬಿಷಪ್ ಮತಯಾಸ್ ಫರ್ನಾಂಡಿಸ್ ರವರದಾಗಿತ್ತು. ಸಾಧ್ಯವಾದಷ್ಟು ಧರ್ಮ ಕೇಂದ್ರಗಳನ್ನು ಸ್ಥಾಪಿಸಿ ಆ ಧರ್ಮ ಕೇಂದ್ರದ ಮೇಲ್ವಿಚಾರಣೆಗೆ ಬೇಕಾದಷ್ಟು ಜಾಗಗಳನ್ನು ಸ್ಥಳಗಳನ್ನು ಖರೀದಿಸಿ ಹಣಕಾಸಿನ ಕೊರತೆ ಬರದಂತೆ ಮುನ್ನಾಲೋಚನೆಯ ಧರ್ಮಾಧ್ಯಕ್ಷರು ಮತಯಾಸ್ ಫರ್ನಾಂಡಿಸ್ ರವರಾಗಿದ್ದರು. ವೃದ್ಧರ ನೋವನ್ನರಿತ ಧರ್ಮಾಧ್ಯಕ್ಷರು ಲಿಟಲ್ ಸಿಸ್ಟರ್ಸ್ ಆಫ್ ದ ಪುವರ್ ರವರನ್ನು ಆಹ್ವಾನಿಸಿ ವೃದ್ಧಾಶ್ರಮವನ್ನು, ಅದೇ ರೀತಿ ಭವಿಷ್ಯದ ಯಾಜಕರ ಅಭ್ಯುದಯಕ್ಕೆ ವಿದ್ಯಾನಿಕೇತನವನ್ನು, ಜನರಿಗೆ ಬೈಬಲ್ ಓದಲು ಕನ್ನಡ ಬೈಬಲನ್ನು ಕನ್ನಡ ಬೈಬಲ್ ನಿರ್ಮಾಣಕ್ಕೆ ಬೇಕಾದ ಹಣವನ್ನು ಅವರೇ ಕೂಡಿಸಿಕೊಡುತ್ತಾರೆ. ಮಕ್ಕಳ ಓದಿಗೆಗಾಗಿ ಕ್ರಿಶ್ಚಿಯನ್ ಚಿಲ್ಡ್ರನ್ ಫಂಡ್ CCF ಇದರ ಸಂಸ್ಥಾಪನೆಯನ್ನು ಕೂಡ ಅವರು ಮಾಡುತ್ತಾರೆ. ಸೆಪ್ಟಿಸಿಮಿಯಾದಿಂದ ಬಳಲುತ್ತಿದ್ದ ಬಿಷಪ್ ಮತಯಾಸ್ ಫರ್ನಾಂಡಿಸ್ May 9, 1985 ಕೊನೆಯುಸಿರೆಳೆಯುತ್ತಾರೆ. ಮೈಸೂರಿನ ಪ್ರಧಾನಾಲಯದಲ್ಲಿ ಅಡಕವಾಗಲ್ಪಡುತ್ತಾರೆ. ಟೂ ಕೀಪರ್ಸ್ ಆಫ್ ಹೋಲಿ ಕ್ರಾಸ್ ಎನ್ನುವ ಸ್ಟಾರ್ ಆಫ್ ಮೈಸೂರಿನ ಅಂಕಣಗಳಲ್ಲಿ ನಯೀಮ್ ಕೆ ಜವೀದ್ ರವರು ಬಿಷಪ್ ಮತಯಾಸ್ ರವರ ಅಕ್ಕರೆಯ ಕಾಳಜಿಯ ಜೀವನವನ್ನು ಚಿತ್ರಿಸಿರುವುದು ಪ್ರಶಂಸಾರ್ಹ. ಇವರೊಂದಿಗೆ ಕಾರ್ಯನಿರ್ವಹಿಸಿದ ಹಾಗೂ ಬಡವನಾಗಿಯೇ ಪ್ರಾರ್ಥನೆಯನ್ನು ಅವಲಂಬಿಸಿ ಜೀವಿಸಿದ ಬಿಷಪ್ ಜೋಸೆಫ್ ರಾಯ್ ರವರ ಕುರಿತು ಮುಂದಿನ ಸಂಚಿಕೆಯಲ್ಲಿ ತಿಳಿಸುವೆನನ್ನು ಎನ್ನುತ್ತಾ ಈ ಸಂಚಿಕೆಯನ್ನು ಮುಗಿಸಲು ನಿಮ್ಮ ಅಪ್ಪಣೆ ಬಯಸುತ್ತಾ ನಿರ್ಗಮಿಸುತ್ತಿರುವೆ. ಫಾದರ್ ರೊನಾಲ್ಡ್ ದಾಂತಿ.